ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ವಿಟಿಯು ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ವಿಟಿಯು ಕಡೆಯಿಂದ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ ಬಂದಿದೆ. ಆ ಒಂದು ಸರ್ಕ್ಯುಲರನ್ನು ನೋಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದರೆ ಮೊದಲನೇ ಒಂದು ಸರ್ಕ್ಯುಲರ್ ಬಂದಿತ್ತು. ಆ ಒಂದು ಸರ್ಕ್ಯುಲರಲ್ಲಿ ಏನಂತ ಮೆನ್ಷನ್ ಮಾಡಿದ್ರು ಅಂದರೆ, ಸೆಪ್ಟೆಂಬರ್ 3 ನಡಿಬೇಕಾಗಿರುವಂತಹ ಎಕ್ಸಾಮು ಸೆಪ್ಟೆಂಬರ್ 18 ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಬಂದಿತ್ತು. ಮತ್ತೆ ನಿಮಗೆ ಒಂದು ನೋಟಿಫಿಕೇಶನ್ ಬಂತು. ಆ ಒಂದು ನೋಟಿಫಿಕೇಶನಲ್ಲಿ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಮತ್ತೆ 18 ನಡಿಬೇಕಾಗಿರುವಂತಹ ಎಕ್ಸಾಮು 21 ಮತ್ತೆ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 21 ಮತ್ತೆ ರೀಸ್ಕೆಡ್ಯೂಲ್ ಮಾಡಿದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಬಂತು. ಇದರಲ್ಲಿ ವಿದ್ಯಾರ್ಥಿಗಳು ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಆಗ್ತಿದ್ರು, ಇದು ಈ ಒಂದು ನೋಟಿಫಿಕೇಶನ್ ನಿನ್ನೆದು ಅಂತ. ಗೈಸ್, ಇದು ಇವತ್ತು ಬಂದಿರುವಂತಹ ನೋಟಿಫಿಕೇಶನ್, ಇಲ್ಲಿ 27 August 2021 ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ, ವಿತ್ ರೆಫರೆನ್ಸ್ ಟು ಎಬೋ ಸರ್ಕ್ಯುಲರ್ ದ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ಡ್ ಆನ್ 3/9/2021 ಆರ್ ರೀಸ್ಕೆಡ್ಯೂಲ್ ಟು 18/9/2021 ಡ್ಯೂ ಟು ಕಾರ್ಪೊರೇಷನ್ ಎಲೆಕ್ಷನ್ಸ್. ಫರ್ದರ್ ಡ್ಯೂ ಟು ಕೆಪಿಎಸ್ಸಿ ಎಕ್ಸಾಮಿನೇಷನ್ಸ್ ದ ಸೇಮ್ ಎಕ್ಸಾಮಿನೇಷನ್ ಅಗೈನ್ ರೀಸ್ಕೆಡ್ಯೂಲ್ ಟು 21/9/2021. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕಾರ್ಪೊರೇಷನ್ ಎಲೆಕ್ಷನ್ ಇರೋದ್ರಿಂದ ಸೆಪ್ಟೆಂಬರ್ 3 ನಡಿಬೇಕಾಗಿರುವಂತಹ ಎಕ್ಸಾಮನ್ನು 18 ಹಾಕಿದ್ರು, ಮತ್ತು 18 ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇರೋದ್ರಿಂದ ಮತ್ತೆ 18 ನಡಿಬೇಕಾಗಿರುವಂಥ ಎಕ್ಸಾಮನ್ನು 21 ಹಾಕಿದ್ದಾರೆ. ನೋಡಿ, ಒರಿಜಿನಲ್ದು ನಿಮಗೆ ಒರಿಜಿನಲ್ ಸ್ಕೆಡ್ಯೂಲ್ ಡೇಟ್, ನಿಮಗೆ ಏನು 3 ಎಕ್ಸಾಮ್ ಇತ್ತು ಆ ಒಂದು ಎಕ್ಸಾಮ್ 21 ಇರುತ್ತೆ ಸೇಮ್ ಟೈಮಿಂಗ್ಸ್ಗೆ. ಇದು ಗೈಸ್ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್. ಇದೇ ಥರ ಕಂಟಿನ್ಯೂಸ್ ವಿಟಿಯು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.